चिक्के जमानी। ಯಾರಾದ್ರೂ ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿನ ಹೀಗೆಲ್ಲ ಓಡಿಸ್ತಾರ? ಏನಂದೆ ಹೊಸ ಹೆಂಡತಿ? ನೀನು ಹೊಸ ಹೆಂಡತಿನ ಭೂಮಿಕಾ? ಹಾ, ಅಷ್ಟು ಬೇಗ ಹಳೆಯೋಳಾಗ್ಬಿಟ್ನ ನಾನು? ಹಳೆದಾಗೋದೇನೋ ಕೆಟ್ಟ ವಿಷಯನ ಭೂಮಿಕಾ? ಪ್ರೀತಿ ಎಷ್ಟು ಹಳತಾ ಆಗ್ತಾ ಹೋಗುತ್ತೋ ಅದ್ರ ಬಣ್ಣ ಅಷ್ಟೇ ಗಾಢವಾಗತ್ತೆ. ನಮ್ ಸಂಬಂಧ ಹಳೇದೇ ಅಲ್ವಾ? ಹೊರಡಿ, ನಿಮ್ ಸಮಯ ಮುಗಿದೋಗಿದೆ. ಈಗ ಇದಂತೂ ನಾನ್ ಹೇಳಿದ್ದಲ್ಲ, ನಾನು ಓಡಿಸ್ತಾ ಇಲ್ಲ, ಸಮಯ ಮುಗೀತು ಅಂತಿದ್ದಾರೆ. ಶಬ್ಬಾಶ್ ಭೂಮಿಕಾ. ಹೇ ದುರ್ಗಮ್ಮ, ಈ ಎರಡು ಹಂಸ ಜೋಡಿಗಳನ್ನ ಅಲ್ಲ, ಈ ಇಬ್ರು ವಕೀಲ ದಂಪತಿನ ಸುಖವಾಗಿಟ್ಟಿರೋ ಅಂತ ಪ್ರಾರ್ಥನೆ ಮಾಡೋಕೆ ಇಷ್ಟಪಡ್ತೀನಿ. ಆದ್ರೆ ಏನ್ ಮಾಡ್ಲಿ, ಪ್ರಾರ್ಥನೆ ಮಾಡೋಕಾಗ್ತಿಲ್ಲ. ಯಾಕಂದ್ರೆ ನನಗ್ ಗೊತ್ತಿದೆ, ಈ ಹಂಸ ಜೋಡಿಗಳಂತೂ ಬೇರೆ ಆಗ್ಲೇಬೇಕಾಗುತ್ತೆ. ಅನಿರುದ್ಧ ರಾಯ್ರೆ, ಅದು ನಿಮ್ಮ ಹೆಂಡತಿ ಭೂಮಿಕಾ ರಾಯ್ ಚೌಧರಿ ಕಾರಣದಿಂದ. ಯಾಕಂದ್ರೆ ಇವರು ಹೊರಗೋಗಿ ನಿಮ್ಮನ್ನ ಕಾಪಾಡೋದಿಕ್ಕೆ ಸಾಕ್ಷಿನ ಅಥವಾ ಬೇರೆ ಏನಾದರೂ ಇಲ್ಲ. ಇವರು ಇಲ್ಲಿಗೆ ಬಂದು ಸಿಂಗಾರ ಮಾಡಿಕೊಂಡು ನಿಮ್ಮ ಪ್ರೀತಿನ ಗಳಿಸೋದ್ರಲ್ಲೇ ಇರ್ತಾರೆ. ಅಲ್ಲ, ಇದು ಒಂಥರ ಸರಿನೇ, ಅದು ತಪ್ಪೇನೂ ಇಲ್ಲ. ಯಾಕೆಂದ್ರೆ ಎಷ್ಟು ದಿನ ಉಳಿದಿದೆ ನಿಮ್ಮಿಬ್ರು ಪಾಲಿಗೆ? ಅಲ್ಲ, ಬ್ಯಾರಿಸ್ಟರ್ ಆಗಿ ಇವ್ರಿಗೆ ನೂರಾರು ಸೊನ್ನೆ ಅಂಕ ಸಿಕ್ಕಿರಬಹುದು, ಆದರೆ ಒಬ್ಬ ಹೆಂಡತಿಯಾಗಿ ಇವ್ರಿಗೆ ನೂರಕ್ಕೆ ನೂರು ಅಂಕ ಸಿಕ್ಕಲೇಬೇಕಾಗುತ್ತೆ. ಮೆಚ್ಕೊಂಡೆ ಸುಬೋಧ್ರಾಯ್ರೆ, ತುಂಬಾ ಚುರುಕ್ ನೋಟ ನಿಮ್ದು. ಸರಿಯಾಗಿ ಹೇಳಿದ್ರಿ ನೀವು, ಭೂಮಿಕಂಗೆ ಒಬ್ಬ ಹೆಂಡತಿಯಾಗಿ ನೂರಕ್ಕೆ ನೂರ ಅಂಕ ಸಿಗ್ಲೇಬೇಕು, ಖಂಡಿತ ಸಿಗ್ಲೇಬೇಕು. ಯಾಕೆಂದ್ರೆ ಇವಳು ತುಂಬಾ ಒಳ್ಳೆ ಹೆಂಡತಿನೇ. ಈಗ ನೀವೇ ನೋಡಿ, ಅನ್ನಪೂರ್ಣೆಯಾಗಿ ತನ್ನ ಕೈಯಾರೆ ಊಟ ಮಾಡಿಸ್ತಾಳೆ ನಂಗೆ. ದಿನ ಸರಸ್ವತಿಯಾಗಿ ಪ್ರತಿದಿನ ಹೊಸ ಹೊಸ ಪಾಠ ಕಲಿಸ್ತಾಳೆ ನಂಗೆ, ದಾರಿ ತೋರಿಸ್ತಾಳೆ, ಲಕ್ಷ್ಮಿಯಾಗಿ ಸಮೃದ್ಧಿಗೊಳಿಸ್ತಾಳೆ. ನಂಗೋಸ್ಕರ ಬರೀ ದುರ್ಗಮ್ಮನ್ನ ಬೇಡ್ಕೊಳ್ಳೋದಷ್ಟೇ ಅಲ್ಲ, ಸಮಯ ಬಂದಾಗ ತಾನೇ ದುರ್ಗಾ ರೂಪ ತಾಳಿ ಕವಚವಾಗ್ತಾಳೆ. ನನ್ ಪಾಲಿಗೆ ಭೂಮಿಕಾ ನಂಬರ್ ಒನ್ ಹೆಂಡತಿನೇ. ಹೆಂಡತಿ ಅಂತೂ ಹೌದು ಭೂಮಿಕಾ, ತುಂಬಾ ಒಳ್ಳೆ ಹೆಂಡತಿ. ಆದ್ರೆ ಇವಳು ಬ್ಯಾರಿಸ್ಟರ್ ಕೋಟ್ ಹಾಕೊಂಡಾಗ ಇವಳು ಇನ್ನೂ ಒಂದು ರೂಪ ಧರಿಸ್ತಾಳೆ. ಅದ್ಯಾವ್ದು ಗೊತ್ತಾ ನಿಮ್ಗೆ? ಕಾಳಿ ಮಾತೆದು. ಭೂಮಿಕಾ ಕಾಳಿ ಮಾತೆಯಾಗಿ ದೊಡ್ಡ ದೊಡ್ಡ ಸುಳ್ಳು ಮತ್ತೆ ಅನ್ಯಾಯದ ಪರ ನಿಲ್ಲೋ ಗಂಡ ಬ್ಯಾರಿಸ್ಟರ್ಗಳನ್ನ ಕೋರ್ಟಲ್ಲಿ ನಾಶ ಮಾಡ್ತಾಳೆ. ನಿಮ್ಮನ್ನು ನಾಶ ಮಾಡ್ತಾಳೆ ಸುಬೋಧ್ ಚಕ್ರವರ್ತಿ ಅವರೇ. ನೀವು ಯಾವಾಗ್ಲೂ ಹೇಳ್ತಿದ್ರಲ್ಲ ಇಲ್ಲಿವರೆಗೆ ಒಂದು ಮೊಕದ್ದಮ್ಮೆ ಸೋತಿಲ್ಲ ಅಂತ, ಈಗ ಸೋಲ್ತೀರಿ. ಭೂಮಿಕಾ ರಾಯ್ ಚೌಧರಿ ಸೋಲಿಸ್ತಾಳೆ ನಿಮ್ಮನ್ನ.
ಹಾ ಅಬ್ಬಬ್ಬ, ನಿಮ್ಗೆ ಒಂದ್ ವಿಷಯಕ್ಕಂತೂ ಖುಷಿ ಆಗ್ಲೇಬೇಕು. ಇತಿಹಾಸದಲ್ಲಿ ಬರೆಯಲಾಗುತ್ತೆ, ಯಾವತ್ತೂ ಮೊಕದ್ದಮ್ಮೆ ಸೋಲ್ದೇ ಇರೋ ಸುಬೋಧ್ ಚಕ್ರವರ್ತಿನ ಸೋಲ್ಸಿದ್ದು ಒಬ್ಬ ಲೇಡಿ ಬ್ಯಾರಿಸ್ಟರ್ ಅಂತ. ಇನ್ನು ಆ ಲೇಡಿ ಬ್ಯಾರಿಸ್ಟರ್ ಹೆಸರು ಬ್ಯಾರಿಸ್ಟರ್ ಅರಿಸ್ಟರ್ ಲೇಡಿ ಲೇಡಿ ಭೂಮಿಕಾ ಅನಿರುದ್ಧ ರಾಯ್ ಚೌಧರಿ ರಾಯ್ ಚೌಧರಿ ರಾಯ್ ಚೌಧರಿ. ಸೋಲ್ತೀನ ನಾನು? ಸೋಲೋದು ನೀನು. ನಿನ್ನ ಈ ಜೀವನ ಮತ್ತೆ ಸೋಲ್ತಾಳೆ ಈ ಮಹಿಳಾ ಬ್ಯಾರಿಸ್ಟರ್ 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 ಬ್ಯಾರಿಸ್ಟರ್. ಏನು ಅಂದ್ರೆ, ನಾನು ಬಂದಿದ್ದೀನಿ, ನಿಮ್ಗೋಸ್ಕರ ಊಟ ತಂದಿದ್ದೀನಿ, ಈಗ ನೀವು ಹೊರಗೆ ಬನ್ನಿ. ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ, ಹೊರಗೆ ಬನ್ನಿ. ಅಷ್ಟೇ ಅಲ್ಲ, ನಾನು ನಿಮ್ಗೋಸ್ಕರ ಬಟ್ಟೆ ತಂದಿದ್ದೀನಿ. ಇವಳು ಚಂದ್ರಚೂಡ್ ಭಾವನವ್ರ ಬಟ್ಟೆನ ಯಾರಿಗೆ ಕೊಡ್ತಿದ್ದಾಳೆ, ಯಾರನ್ನ ಕರೀತಿದ್ದಾಳೆ? ನೀವೇನೇನ್ ಬೇಕು ಅಂದ್ರು ಅದೆಲ್ಲ ತಗೊಂಡ್ ಬಂದಿದ್ದೀನಿ. ತುಂಬಾ ಮೆತ್ತಗಿದೆ, ಅಂಗಿ ಬಣ್ಣನೂ ನಿಮ್ಗಿಷ್ಟ ಆಗತ್ತೆ. ಬನ್ನಿ ಹೊರಗೆ. ಯಾರ್ ಬಚ್ಚಿಟ್ಕೊಂಡಿರ್ಬೋದಲ್ಲಿ? ಇವತ್ತು ದೀನ್ಪುರದ ಮೊದಲ ಮಹಿಳಾ ಬ್ಯಾರಿಸ್ಟರ್ ಭೂಮಿಕಾ ರಾಯ್ ಚೌಧರಿ. ಭೂಮಿಕಾ ರಾಯ್ ಚೌಧರಿ ಮೊಕದ್ದಮೆ ನಡೆಸ್ತಾಳೆ, ತನ್ನ ಗಂಡನ ಉಳಿಸ್ಕೊಳ್ತಾಳ? ಅರೆ, ಯಾಕೆ ಉಳಿಸೋಕಾಗಲ್ಲ? ತನ್ನ ಮೊದಲನೇ ಮೊಕದ್ದಮೆ ಗೆಲ್ತಾಳ? ಗೆಲ್ತಾಳೆ. ಅರ್ಹ ಸೂತ್ರಗಳು. ಅಯ್ಯೋ, ನೀವು ಮತ್ತೆ ನಿಮ್ಮ ಸೂತ್ರಗಳು, ಯಾರಿಗೆ ನಂಬಿಕೆ ಇದೆ ಮೂಲ ಸೂತ್ರಗಳ ಮೇಲೆ? ಇವತ್ತಿನ ವಿಚಾರಣೆಯಲ್ಲಿ ಅನುಭವಿ ಬ್ಯಾರಿಸ್ಟರ್ ಸುಬೋಧ್ ಚಕ್ರವರ್ತಿ ಗೆಲ್ಲುತ್ತಾರೋ ಅಥವಾ ದೀನ್ಪುರದ ಮೊದಲ ಮಹಿಳಾ ಬ್ಯಾರಿಸ್ಟರ್ ತಮ್ಮ ಪತಿಯನ್ನ ಶಿಕ್ಷೆಯಿಂದ ಕಾಪಾಡುತ್ತಾರೋ ಕಾದು ನೋಡಬೇಕಿದೆ. ಅನುಭವಿ ಬ್ಯಾರಿಸ್ಟರ್ ನಿಲ್ಸು ಮೊದಲು ಈ ಕೇಸ್ನಲ್ಲಿ. ದೊಡಪ್ಪ, ಅಣ್ಣನ ಕೇಸ್ ತುಂಬಾ ಚರ್ಚೆಗೆ ಬಂದಿದೆ, ಹತ್ತಿಕೆ ನಡೆಸ್ತಾ ಇರೋದ್ರಿಂದ ಸದ್ಯ ನನ್ನ ಸೊಸೆ ಗೆದ್ರೆ ಸಾಕು. ಗೆಲ್ತಾ ಇರು, ಹಾಗೆ ಗೆದ್ದ ಬಾ ಭೂಮಿಕಾ, ಗೆದ್ಕೊಂಡ್ ಬಾ. ಬರೀ ಬ್ಯಾರಿಸ್ಟರ್ ಮಾತ್ರ ಅಲ್ಲ, ನಿನ್ ಪತ್ನಿ ಧರ್ಮ, ನಿನ್ ಶಿಷ್ಯ ಧರ್ಮ, ಹಾಗೆ ನಿನ್ ಸಖಿ ಧರ್ಮ ಎಲ್ಲ ಚೆನ್ನಾಗಿ ನಿಭಾಯಿಸು. ಇತಿಹಾಸ ಅಲ್ಲ, ಮಾನ ಹೋಗುತ್ತೆ ಈ ಮಹಿಳಾ ಬ್ಯಾರಿಸ್ಟರ್ದು. ಯಾಕೆಂದ್ರೆ ನಾನು ಸುಬೋಧ್ ಚಕ್ರವರ್ತಿ. ಈ ಗುಂಪೆ ಹೇಳ್ತಾ ಇದೆ ನೀನಿವತ್ತು ಇತಿಹಾಸ ಬರೀತಿಯ ಭೂಮಿಕಾ. ಕೇಳಿ ಕೇಳಿ ಕೇಳಿ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ವಿಚಾರಣೆಗೆ ಹೊರಗಿನವರು ಯಾರು ಬರೋ ಹಾಗಿಲ್ಲ. ಜಡ್ ಸಾಹೇಬ್ರು ಆದೇಶ ಮಾಡಿದ್ದಾರೆ, ಇವತ್ತಿನ ವಿಚಾರಣೆಯಲ್ಲಿ ಅವ್ರ ಜೊತೆ ಸರ್ಕಾರಿ ಬ್ಯಾರಿಸ್ಟ್ರು, ಡಿಫೆನ್ಸ್ ಬ್ಯಾರಿಸ್ಟ್ರು ಮತ್ತೆ ಅಪರಾಧಿ ಅಷ್ಟೇ ಇರ್ತಾರೆ. ಇದೇನ್ ಮಾತು ಅಂತ ಆಡ್ತಾ ಇದಾರೆ? ಅಲ್ಲ, ನಮ್ಮನೆ ಮಗ ನಮ್ಮನ್ನೇ ಹೋಗಕ್ ಬಿಡಲ್ವಾ? ದೊಡ್ಡಮಾವನವರೇ ಕ್ಷಮೆ ಇರ್ಲಿ, ಆದ್ರೆ ಪತಿರಾಯರನ್ನ ಕಾಪಾಡ್ಬೇಕು ಅಂದ್ರೆ ಹೀಗ್ ಮಾಡ್ಲೇಬೇಕಾಗತ್ತೆ.
ಈ ಉಪಾಯ ನೀನೇನ ಮಾಡಿತ್ತು? ನಿನ್ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ ಭೌಮಿಕಾ. ಶಾಬಾಶ್.